ಸೊ ಇನ್ನು ಬೆಂಗಳೂರಿನಲ್ಲಿ ಶವಾಗಾರಗಳ ಮುಂದೆ ಕ್ಯೂ, ಅದನ್ನ ಒಂದು ವಾರದಿಂದಲೂ ಕೂಡ ನಮಗೆ ಬಹಳ ನೋವು ಸಂಕಟ ತರಿಸುವಂಥದ್ದು. ಸುಮನಹಳ್ಳಿ ಚಿತ್ತಾಗಾರದ ಮುಂದೆ ಆಂಬ್ಯುಲೆನ್ಸ್ಗಳ ಸಾಲು. ನಿನ್ನೆ 92 ಸಾವಾಗಿದೆ ಬೆಂಗಳೂರಿನಲ್ಲಿ, ಇನ್ನೂ ಸುಮನಹಳ್ಳಿ ಚಿತ್ತಾಗಾರ ತೆರೆದಿಲ್ಲ. ರಸ್ತೆಯಲ್ಲಿ ನಿಂತಿದ್ದಾವೆ 11 ಆಂಬ್ಯುಲೆನ್ಸ್ಗಳ ಸಾಲು. ಸೊ ಬೆಂಗಳೂರಿನಲ್ಲಿ ಶವಾಗಾರಗಳ ಮುಂದೆ ಈಗ ಸರತಿ ಸಾಲು ನಿಂತಿವೆ. ಸುಮನಹಳ್ಳಿ ಚಿತ್ತಾಗಾರದ ಮುಂದೆ ಆಂಬ್ಯುಲೆನ್ಸ್ಗಳ ಸಾಲಾಗಿ ನಿಂತಿವೆ. ಇನ್ನು ಸುಮನಹಳ್ಳಿ ಚಿತ್ತಾಗಾರದ ಗೇಟೇ ತೆರೆದಿಲ್ಲ ಅಂತೆ. ಯಾಕೆ 24 ಅವರ್ಸ್ ಅಂತ ಇಟ್ಟಿದ್ರಲ್ವಾ, ಅದನ್ನು ನಡು ಬಂದ್ ಮಾಡಬೇಕು ಕರೆಕ್ಟು, ಬಟ್ ಯಾಕೆ ಇನ್ನೂ ಓಪನ್ ಆಗಿಲ್ಲ 10 ಗಂಟೆ ಆದರೂ ಕೂಡ? ಹಿಂಗಾದರೆ ಯಾವಾಗತ್ತೆ? ಒಂದೊಂದು ಅಂತ್ಯಕ್ರಿಯೆ ಮಾಡೋಕ್ಕೂ ಕೂಡ 1 ಗಂಟೆ ಬೇಕಾಗತ್ತೆ. ಆದರೆ ಈಗ 11 ಆಲ್ರೆಡಿ ಕ್ಯೂನಲ್ಲಿ ನಿಂತಿವೆ ಅಂತೆ. ಇನ್ನು ಗೇಟು ಕೂಡ ಓಪನ್ ಆಗಿಲ್ಲ, ಹಾಗಾಗಿ ಹೊರಗಡೆನೇ ಇದ್ದಾರೆ. ಅದು ಇನ್ನೊಂದು ರೀತಿಯಾದಂಥ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಅವ್ರ ಕುಟುಂಬಸ್ಥರೆಲ್ಲ ಅಲ್ಲೇ ಇರ್ತಾರೆ, ಅಲ್ಲಿ ಓಡಾಡುವಂಥವ್ರದ್ದು ಬಹಳ ಕಷ್ಟದ ಪರಿಸ್ಥಿತಿ. ಹೀಗಾಗ್ಬಿಟ್ರೆ ಪಾಪ ಅವ್ರ ಕುಟುಂಬಸ್ಥರ ಕಥೆ ಅಂತೂ ಕೇಳೋಕ್ಕಾಗಲ್ಲ ಗೋಳು. ಇದು ಸುಮನಹಳ್ಳಿ ಚಿತ್ತಾಗಾರದ ದೃಶ್ಯಗಳು. ಸೊ ಗೇಟ್ ಓಪನ್ ಆಗದೇ ಇರೋ ಕಾರಣ ಒಳಗಡೆಗಾದರೆ ಒಂದು 7-8 ಆನೆಗಳು ಒಳಗಡೆ ನಿಂತ್ಕೊಳ್ಳುತ್ತೆ. ಆದರೆ ಈಗ ಆಚೆನೆ ಒಂದು 11 ಆ್ಯಂಬ್ಯುಲೆನ್ಸ್ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಕಾರಣ ಸುಮನಹಳ್ಳಿ ಗೇಟನ್ನು ಓಪನ್ ಮಾಡಿಲ್ಲ. ಶವಾಗಾರದ ಗೇಟನ್ನು, ಚಿತ್ತಾಗಾರದ ಗೇಟ್ ಏನಿದೆ ಅದನ್ನು ಓಪನ್ ಮಾಡಿಲ್ಲ. ಇದರ ಪರಿಸ್ಥಿತಿ ಏನಂದರೆ, ಪರಿಣಾಮ ಏನು ಅಂತಂದರೆ, 11 ಆ್ಯಂಬ್ಯುಲೆನ್ಸ್ಗಳು ಕೂಡ ಈಗ ಆಚೆ ನಿಂತ್ಕೊಂಡಿರೋದು. ಒಳಗಡೆಗೆ ಹೋದರೆ ಅಟ್ಲೀಸ್ಟ್ ಒಂದು 7-8 ಆ್ಯಂಬ್ಯುಲೆನ್ಸ್ಗಳು ಒಳಗಡೆಗೆ ನಿಂತ್ಕೊಳ್ಳುತ್ತವೆ. ಆದರೆ ಈಗ ರೋಡಲ್ಲಿ ನಿಂತ್ಕೊಳ್ಳೋದೆ ಈಗ ಬಹಳ ದೊಡ್ಡ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಕುಟುಂಬಸ್ಥರು ಕೂಡ ಗೋಳಾಡ್ತಾ ಇದ್ದಾರೆ, ಹೀಗಾಗ್ಬಿಟ್ರೆ ಹೆಂಗೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿ ವಿಯಲ್ಲಿ 11 ಆ್ಯಂಬ್ಯುಲೆನ್ಸ್ಗಳು ನಿಂತ್ಕೊಂಡಿದ್ದಾವೆ. ನಿನ್ನೆ ಒಟ್ಟು ಬೆಂಗಳೂರಿನಲ್ಲಿ ಸಾವನ್ನಪ್ಪಿರೋದು 92. ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡೋಕ್ಕೆ ನಿಂತಿದ್ದಾರೆ, ಬಟ್ ಗೇಟ್ ಓಪನ್ ಆಗಿಲ್ಲ. ನನ್ನ ಸಹೋದ್ಯೋಗಿ ನಂದಿನಿ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಈಗ ಯಾಕೆ ಇನ್ನೂ ಕೂಡ ಈ ಸುಮನಹಳ್ಳಿ ಚಿತ್ತಾಗಾರದ ಗೇಟನ್ನು ಓಪನ್ ಮಾಡಿಲ್ಲ? ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಹೇಗೆ? ಅರುಣ್, ಮತ್ತೊಮ್ಮೆ ಪ್ರಶ್ನೆ. ನಂದಿನಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಯಾಕೆ ಇನ್ನೂ ಕೂಡ ಸುಮನಹಳ್ಳಿ ಚಿತ್ತಾಗಾರದ ಗೇಟ್ ಓಪನ್ ಆಗಿಲ್ಲ? ಮತ್ತೊಮ್ಮೆ ಪ್ರಶ್ನೆ ಅರುಣ್, ಸುಮನಹಳ್ಳಿ ಚಿತ್ತಾಗಾರದ ಗೇಟ್ ಯಾಕೆ ಓಪನ್ ಆಗಿಲ್ಲ ನಂದಿನಿ? ಇನ್ನು ಸದ್ಯದ ಮಾಹಿತಿಯ ಪ್ರಕಾರ ಈವರೆಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗ್ಲಿ ಅಲ್ಲಿನ ಸಿಬ್ಬಂದಿಗಳಾಗ್ಲಿ ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅರುಣ್. ನಿನ್ನೆ ಮೊನ್ನೆ ಹಾಗೂ ಕಳೆದ 1 ವಾರದಿಂದ ನಿರಂತರವಾಗಿ ಸುಮನಹಳ್ಳಿ ಗೇಟ್ನ ಬಳಿ ಸಾಕಷ್ಟು ಪ್ರೆಷರ್ ಬೀಳ್ತಿದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಮೇಂಟೆನೆನ್ಸ್ ನಿರ್ವಹಣೆಗಾಗ್ಲಿ ಮತ್ತೊಂದಕ್ಕಾಗ್ಲಿ ಕಾಲಾವಕಾಶ ಬೇಕಾಗಿದೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾಗ್ಬಿಟ್ರೆ ತಡರಾತ್ರಿ 2 ಗಂಟೆವರೆಗೂ ಸಹ ಅದನ್ನ ಅಂತ್ಯಕ್ರಿಯೆ ಹಾಗೂ ಎಲ್ಲ ನಿರ್ವಹಣೆ ಕಾರ್ಯ ನಡೀತಿದೆ. ಹಾಗಾಗಿ ಸದ್ಯಕ್ಕೆ ಕಾಲಾವಕಾಶ ಬೇಕು ಅನ್ನುವಂತಹ ಮನವಿ ಮಾಡಿದ್ದಾರೆ. 10 ಗಂಟೆಯ ನಂತರ ಓಪನ್ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನ ಸಹ ನೀಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಅರುಣ್. ಸರ್ಕಾರ ಹೇಳುತ್ತೆ ಇಲ್ಲ 24 ಗಂಟೆಯಲ್ಲೂ ಕೂಡ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ, ನಡು ಒಂದೊಂದು 2-3 ಗಂಟೆ ಅದಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಹೇಳಿ. ಆದರೆ ಈ ರೀತಿಯಾದಂಥ ಬಂದ್ ಮಾಡೋದನ್ನ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಓಪನ್ ಆಗಿಲ್ಲ ಅಂತಂದ್ರೆ ಕಥೆ ಏನು ಅಂತ ಬೆಂಗಳೂರದ್ದು? ಈ ಮೂಲ ಮಾಹಿತಿಯನ್ನ ಆಸ್ಪತ್ರೆಯ ಸಿಬ್ಬಂದಿ ಅಂದ್ರೆ ಯಾರಾದ್ರೂ ಬಾಡಿನ ಹ್ಯಾಂಡ್ ಓವರ್ ಮಾಡಬೇಕು ಅಂದ್ರೆ ಆಸ್ಪತ್ರೆಯ ಸಿಬ್ಬಂದಿಗೆ ಹಾಗೂ ಅದನ್ನು ತರುವಂತಹ ಆಂಬ್ಯುಲೆನ್ಸ್ ನ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಬೇಕಿತ್ತು. ಸರ್ಕಾರ ಆ ರೀತಿಯ ಯಾವುದೇ ಮಾಹಿತಿಯನ್ನ ಕಮ್ಯುನಿಕೇಟ್ ಮಾಡದೆ ಏಕಾಏಕಿ ಚಿತ್ತಾಗಾರದ ಸಿಬ್ಬಂದಿಗಳು ಈ ಸ್ಪಷ್ಟನೆ ನೀಡಿದ್ದಾರೆ. ಸದ್ಯಕ್ಕೆ ನಿರ್ವಹಣೆಯ ಅಗತ್ಯವಿದ್ದು ನಿರ್ವಹಣೆಯ ಕಾರ್ಯ ಮುಗಿಯುವವರೆಗೂ ಕಾಲಾವಕಾಶ ಬೇಕು ಅಂತ 2-3 ಗಂಟೆ ಕಾಲಾವಕಾಶ ಬೇಕು ಅಂತ ಹೇಳಿದ್ರು. ಮುಂದಿನ 2 ದಿನಗಳಲ್ಲಿ ಈ ಸಮಸ್ಯೆ ಉದ್ಭವ ಆಗಬಹುದು ಅಂತ ಲೆಕ್ಕಾಚಾರ ಇತ್ತು. ಆದ್ರೆ ಸದ್ಯಕ್ಕೆ ಈಗಾಗಲೇ ಸಮಸ್ಯೆ ಉದ್ಭವ ಆಗಿದೆ ಅರುಣ್. ಅಂದ್ರೆ ನಿರ್ವಹಣೆ ಪ್ರತಿದಿನನೂ ಆಗ್ಬೇಕಾ ಅಥವಾ ಈಗ ಸಮಸ್ಯೆ ಆಗಿರೋದಕ್ಕೋಸ್ಕರ ನಿರ್ವಹಣೆಯನ್ನ ಮಾಡ್ತಿರೋದ? ಕಳೆದ ನಿರಂತರವಾಗಿ 7 ದಿನಗಳಿಂದ ಯಥೇಚ್ಛವಾದಂತಹ ಅಂತ್ಯಕ್ರಿಯೆ ಸಂಸ್ಕಾರಗಳು ನಡೀತಿದೆ. ಹಾಗಾಗಿ ನಿರ್ವಹಣೆ ಪ್ರತಿನಿತ್ಯ ಆಗ್ತಿತ್ತು. ಆದ್ರೆ ಈಗ ಸದ್ಯಕ್ಕೆ ಕನಿಷ್ಠ 2-3 ಗಂಟೆಗಳ ಕಾಲ ನಿರ್ವಹಣೆಯ ಅಗತ್ಯತೆಯನ್ನು ಸ್ಪಷ್ಟಪಡಿಸಿದ್ದಾರೆ ಅರುಣ್. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಇದು ಸುಮನಹಳ್ಳಿ ಚಿತ್ತಾಗಾರದ ಮುಂಭಾಗದ ದೃಶ್ಯ. 11 ಆಂಬ್ಯುಲೆನ್ಸ್ಗಳು ಆಚೆ ನಿಂತಿವೆ. ಅಟ್ಲೀಸ್ಟ್ ಅಲ್ಲಿರುವಂತಹ ಯಾರಾದರೂ ಬರ್ತಾ ಇರುವಂಥವ್ರಿಗಾದರೂ ಕಮ್ಯುನಿಕೇಟನ್ನು ಮಾಡಬೇಕು. ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ?